नमस्कार केसीएन न्यूज के स्वागत मोदी न्यूज हेडलाइंस मत एणिके जिले की सिद्धते पूर्ण ए जिला चुनावाधिकारी डॉक्टर डी सजित बाबू जिले में 5 केंद्र नड़यलिए मत एणिके राज्य विधानसभा चुनाव प्रयुक्त मत एणिके प्रक्रिया जिले की सिब्बंदी नेमक पूर्ण कासरगोड क्षेत्र में 15 राउंड नड़यलिए मत एणिके राज्य सरकार वैक्सीन वितरण एसगे लोप कृतक अभाव सृष्टि नडसद हुनारवे आरोप यो मोर्चा जिलाधिकारी कचेरी मुंह प्रतिभटने कोविड मानदंड व्यापार संस्थे सर पालू चेंगड़ा पंचायत आरोग्य इलाके जंटिया नडसद तपासणे राज्य सरकार वैक्सीन वितरणा कार्य बेंबल सूची कासरगोड जिला पंचायत मुख्यमंत्री संतस्त निधि 50 लाख रूपाय देणिगे केंद्र सरकार वैक्सीन वितरणा नीति खंडी कान्यंगाडलू एडरंग सदस्य मने मुंभाग नड़यित प्रतिभटने मे 2 ನಡೆಯಲಿರುವ ಮತದಾನದ ಎಣಿಕೆ ಪ್ರಕ್ರಿಯೆಗೆ ಕಾಸರಗೋಡು ಜಿಲ್ಲೆಯಲ್ಲಿ ಸಿದ್ಧತಾ ಕಾರ್ಯಗಳು ಪೂರ್ಣಗೊಂಡಿವೆ ಮತಗಳ ಎಣಿಕೆಯನ್ನು ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ನಡೆಸಲಾಗುತ್ತದೆ ಜಿಲ್ಲೆಯ 5 ಕೇಂದ್ರಗಳಲ್ಲಿ ಎಣಿಕೆ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ತಿಳಿಸಿದ್ದಾರೆ ಮೇ 2 ರಂದು ನಡೆಯಲಿರುವ ಮತದಾನದ ಎಣಿಕೆ ಪ್ರಕ್ರಿಯೆಗೆ ಸಿದ್ಧತೆಗಳು ಪೂರ್ಣಗೊಂಡಿದೆ ರಾಜ್ಯ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಸಂಬಂಧ ಜಿಲ್ಲೆಯಲ್ಲಿ 5 ಕೇಂದ್ರಗಳಲ್ಲಿ ಈ ಪ್ರಕ್ರಿಯೆ ನಡೆಯಲಿದೆ ಬೆಳಿಗ್ಗೆ 8 ಗಂಟೆಗೆ ಮೊದಲ ಹಂತದ ಮತ ಎಣಿಕೆ ಆರಂಭಗೊಳ್ಳಲಿದೆ ಮೊದಲಿಗೆ ಅಂಚೆ ಮತಗಳನ್ನು ಎಣಿಸಲಾಗುವುದು ಮಂಜೇಶ್ವರ ಕ್ಷೇತ್ರದ ಮತ ಎಣಿಕೆ ಕಾರ್ಯವು ಕುಂಬಳೆ ಹೈರ್ ಸೆಕೆಂಡರಿ ಶಾಲೆಯಲ್ಲೂ ಕಾಸರಗೋಡು ಕ್ಷೇತ್ರದ ಮತ ಎಣಿಕೆಯು ಕಾಸರಗೋಡು ಗವರ್ನಮೆಂಟ್ ಕಾಲೇಜಲ್ಲೂ ಉದುಮಾ ಕ್ಷೇತ್ರದ ಮತ ಎಣಿಕೆಯು ಪೆರಿಯಾ ಪಾಲಿಟೆಕ್ನಿಕ್ ಕಾಲೇಜಲ್ಲೂ ಕಾಂಜಂಗಾಡು ಕ್ಷೇತ್ರದ ಮತ ಎಣಿಕೆಯು ಪಡನಕಾಡು ನೆಹರು ಕಾಲೇಜಲ್ಲೂ ತ್ರಿಕರಿಪುರ ಕ್ಷೇತ್ರದ ಮತ ಎಣಿಕೆಯು ತ್ರಿಕರಿಪುರದ ಪಾಲಿಟೆಕ್ನಿಕ್ ಕಾಲೇಜಲ್ಲೂ ನಡೆಯಲಿದೆ ಪ್ರತಿ ಕೇಂದ್ರಗಳಲ್ಲೂ ಎಲೆಕ್ಟ್ರಾನಿಕ್ ಮತಯಂತ್ರದ ಮತ ಎಣಿಕೆ ಮಾಡಲು ತಲಾ 4 ಮಂದಿ ಇರಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ತಿಳಿಸಿದರು ಮಂಜೇಶ್ವರ ಕ್ಷೇತ್ರದಲ್ಲಿ 336 ಪೋಲಿಂಗ್ ಬೂತ್ಗಳಿದ್ದುದರಿಂದ ಇಲ್ಲಿ 17 ರೌಂಡ್ಗಳಲ್ಲಿ ಮತ ಎಣಿಕೆ ನಡೆಯಲಿದೆ ಕಾಸರಗೋಡು ಕ್ಷೇತ್ರದಲ್ಲಿ 296 ಬೂತ್ಗಳಿದ್ದು 15 ರೌಂಡ್ ಮತ ಎಣಿಕೆ ನಡೆಯಲಿದೆ ಉದುಮಾ ಕ್ಷೇತ್ರದಲ್ಲಿ 316 ಬೂತ್ಗಳಿದ್ದು 16 ರೌಂಡ್ ಅಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ ಕಾಂಜಂಗಾಡು ಕ್ಷೇತ್ರದಲ್ಲಿ 336 ಬೂತ್ಗಳಿದ್ದು 17 ರೌಂಡ್ಗಳಲ್ಲಿ ಮತ ಎಣಿಕೆ ಕಾರ್ಯ ಮುಕ್ತಾಯಗೊಳ್ಳಲಿದೆ ತ್ರಿಕರಿಪುರ ಕ್ಷೇತ್ರದಲ್ಲಿ 307 ಬೂತ್ಗಳಿದ್ದು 16 ರೌಂಡ್ ಮತ ಎಣಿಕೆ ಜರುಗಲಿದೆ ಒಂದು ರೌಂಡ್ ಅಲ್ಲಿ 20 ಬೂತ್ಗಳಲ್ಲಿನ ಮತಗಳನ್ನು ಎಣಿಕೆ ಮಾಡಲಾಗುತ್ತದೆ ಬೆಳಿಗ್ಗೆ 7:45 ಕ್ಕೆ ಅಭ್ಯರ್ಥಿಗಳ ಹಾಗೂ ಏಜೆಂಟ್ಗಳ ಉಪಸ್ಥಿತಿಯೊಂದಿಗೆ ಸ್ಟ್ರಾಂಗ್ ರೂಮ್ ಅನ್ನು ತೆರೆಯಲಾಗುವುದು ಚುನಾವಣಾ ಆಡಳಿತಾಧಿಕಾರಿಯ ಮೇಲ್ನೋಟದಲ್ಲಿ ಎಲ್ಲಾ ಮತ ಎಣಿಕೆಯ ಪ್ರಕ್ರಿಯೆಗಳು ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ನ್ಯೂಸ್ ಬ್ಯೂರೋ ಕಾಸರಗೋಡು ರಾಜ್ಯ ವಿಧಾನಸಭಾ ಚುನಾವಣೆಯ ಪ್ರಯುಕ್ತ ಕಾಸರಗೋಡು ಜಿಲ್ಲೆಯ 5 ಕ್ಷೇತ್ರಗಳಲ್ಲಿನ ಮತ ಎಣಿಕೆ ಕೇಂದ್ರಗಳಿಗೆ ಎಲ್ಲಾ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಕಾಸರಗೋಡು ಕ್ಷೇತ್ರದಲ್ಲಿ 296 ಬೂತ್ಗಳಿದ್ದು ಈ ನಿಟ್ಟಿನಲ್ಲಿ ಒಟ್ಟು 15 ರೌಂಡ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕಾಸರಗೋಡು ಜಿಲ್ಲೆಯ 5 ಕ್ಷೇತ್ರಗಳಲ್ಲಿನ ಮತ ಎಣಿಕೆ ಕೇಂದ್ರಗಳಿಗೆ ಒಟ್ಟು 885 ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ತಲಾ 295 ಕೌಂಟಿಂಗ್ ಸೂಪರ್ವೈಸರ್ ಕೌಂಟಿಂಗ್ ಅಸಿಸ್ಟೆಂಟ್ಗಳು ಮೈಕ್ರೋ ಆಬ್ಸರ್ವರ್ಗಳನ್ನು ನೇಮಕ ಮಾಡಲಾಗಿದೆ ಮೇ 2 ರಂದು ಬೆಳಿಗ್ಗೆ 5 ಗಂಟೆಗೆ ನಡೆಸುವ ರ್ಯಾಂಡಮೈಸೇಷನ್ನ ಮೂಲಕ ಇವರು ಯಾವ ಟೇಬಲ್ನಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ನಿರ್ಧರಿಸಲಾಗುತ್ತದೆ ಮತ ಎಣಿಕೆಗೆ ಸಂಬಂಧಿಸಿ ಚುನಾವಣಾ ಆಯೋಗ ಅಧಿಕಾರಿಗಳಿಗೆ ಸಹಿತ ತರಬೇತಿ ನೀಡಲಾಗಿದೆ ಕೌಂಟಿಂಗ್ ಅಧಿಕಾರಿಗಳು ಮಾಸ್ಕ್ ಕೈಕವಚಗಳನ್ನು ಫೇಸ್ ಶೀಲ್ಡ್ಗಳನ್ನು ಧರಿಸಲಿದ್ದಾರೆ ಕೌಂಟಿಂಗ್ ಹಾಲ್ಗೆ ಆಗಮಿಸಲಿರುವ ಅಭ್ಯರ್ಥಿಗಳು ಕೌಂಟಿಂಗ್ ಏಜೆಂಟ್ಗಳು ಮಾಸ್ಕ್ ಸ್ಯಾನಿಟೈಸರ್ ಬಳಸಬೇಕು ಮತ ಎಣಿಕೆ ಹಾಲ್ನಲ್ಲಿ ಸೆಲ್ ಫೋನ್ ಬಳಸುವಂತಿಲ್ಲ ಹಾಲ್ಗೆ ಪತ್ರಕರ್ತರಿಗೆ ಪ್ರವೇಶಾತಿ ಇಲ್ಲ ಕೇಂದ್ರ ಚುನಾವಣಾ ಆಯೋಗ ಅನುಮತಿಸಿದ ಮಾಧ್ಯಮ ಪಾಸ್ ಹೊಂದಿರತಕ್ಕಂತವರಿಗೆ ಫಲಿತಾಂಶ ತಿಳಿಯಲು ಮತ ಎಣಿಕೆ ಕೇಂದ್ರಗಳಲ್ಲಿ ಮೀಡಿಯಾ ಸೆಂಟರ್ಗಳನ್ನು ಸಜ್ಜುಗೊಳಿಸಲಾಗಿದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೀಡಿಯಾ ಸೆಂಟರ್ ಕಾರ್ಯನಿರ್ವಹಿಸಲಿದೆ ಮೀಡಿಯಾ ಸೆಂಟರ್ಗಳಿಗೆ ಪ್ರವೇಶಿಸಲು ಕೋವಿಡ್ ವ್ಯಾಕ್ಸಿನ್ 2 ಡೋಸ್ ಸ್ವೀಕರಿಸಿದ ಪ್ರಮಾಣಪತ್ರ ಅಥವಾ ಮತ ಎಣಿಕೆಯ 72 ಗಂಟೆಗಳೊಳಗಾಗಿನ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಕೈವಶ ಇರುವುದು ಕಡ್ಡಾಯವೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ ನ್ಯೂಸ್ ಬ್ಯೂರೋ ಕಾಸರಗೋಡು ರಾಜ್ಯ ಸರ್ಕಾರವು ವ್ಯಾಕ್ಸಿನ್ ವಿತರಣೆಯ ವಿಷಯದಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ ಕೃತಕ ಅಭಾವ ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿ ಯೋ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿಗಳ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿತು ಈ ಪ್ರಯುಕ್ತ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲೂ ಶುಕ್ರವಾರ ಯೋ ಮೋರ್ಚಾ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಯಿತು
ವ್ಯಾಕ್ಸಿನೇಷನ್ ನೀಡುವ ಪ್ರಕ್ರಿಯೆಯನ್ನು ಬುಡಮೇಲುಗೊಳಿಸಲಿರುವ ರಾಜ್ಯ ಸರ್ಕಾರದ ಹುನ್ನಾರ ಸಾರ್ವಜನಿಕರು ಮನಗಾಣಬೇಕೆಂದು ಕೋವಿಡ್ ವ್ಯಾಕ್ಸಿನ್ ಹುದುಗಿಸಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಜನವಿರೋಧಿ ಅಭಿಪ್ರಾಯ ಬರುವಂತೆ ಮಾಡುವ ಪಿಣರಾಯಿ ಸರ್ಕಾರದ ತಂತ್ರಗಾರಿಕೆ ಪಾಲಿಸದು ಎಂದು ಹೋರಾಟವನ್ನು ಉದ್ಘಾಟಿಸಿ ಯುವಮೋರ್ಚಾ ರಾಜ್ಯಾಧ್ಯಕ್ಷ ಸಿಆರ್ ಪ್ರಫುಲ್ಲಕೃಷ್ಣ ಹೇಳಿದರು. ಲಕ್ಷಗಟ್ಟಲೆ ವ್ಯಾಕ್ಸಿನ್ ಡೋಸ್ಗಳು ಸ್ಟಾಕ್ ಇದ್ದರೂ ಸಹ ಪ್ರತಿದಿನ ಕೆಲವು ಸಾವಿರಾರು ಮಂದಿಗೆ ಮಾತ್ರ ಪ್ರತಿ ಜಿಲ್ಲೆಯಲ್ಲೂ ವ್ಯಾಕ್ಸಿನ್ ನೀಡಲಾಗುತ್ತಿದೆ. ಉಚಿತವಾಗಿ ವ್ಯಾಕ್ಸಿನ್ ನೀಡಿರುವ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿರುವುದು ರಾಜ್ಯ ಸರ್ಕಾರದ ನಾಟಕವಾಗಿದೆ ಎಂದು ಪ್ರಫುಲ್ಲಕೃಷ್ಣ ಆರೋಪಿಸಿದರು. ಕಳೆದ ದಿವಸ ವಿಟ್ಟುಮುಟ್ಟು ಸಿಪಿಎಂ ನೇತಾಕುಮಾರಿ ಒಂದು ಸಮರ ನಡೆಸಿ ಎಂದ ಸಮರ ಸೌಜನ್ಯವಾಯಿತು ಕೋವಿಡ್ ವ್ಯಾಕ್ಸಿನ್ ಕೊಡುಕಣ ಬೋಲು ಸೌಜನ್ಯ ನೆಲಕ್ಕೆ ವ್ಯಾಕ್ಸಿನ್ ಅದು ನಡಪ್ಪಿಲಾಕಿಯ ಪಿಣರಾಯಿ ಸರ್ಕಾರಿನ ಅಭಿವಾದ್ಯಗಳನ്ನು പറഞ്ഞുകൊണ്ട് ಓಡು പിടിച്ചാണ് ഇവിടുത്തെ എം എൽ എമാരും ഇവിടുത്തെ മന്ത്രിമാരും ഉൾപ്പെടെയുള്ള ആളുകൾ സമരം ചെയ്തത്. ഈ സമരം ചെയ്ത ആളുകളെല്ലാം നരേന്ദ്രമോദിജി കൊടുത്ത ഫ്രീ വാക്സിൻ അതും അടിച്ചാണ് അതും കുത്തിവെപ്പെടുത്തതിന് ശേഷമാണ് ഇവിടെ വന്ന് സമരം ചെയ്യുന്നത്. എത്ര വലിയ വിരോധാഭാസമാണ്. കേരളത്തിലെ ജനങ്ങളെ മുഴുവൻ വിഡ്ഢികളാക്കിക്കൊണ്ട് എങ്ങനെ മുന്നോട്ട് പോകാമെന്ന് പിണറായി സർക്കാർ വിചാരിക്കുന്നുണ്ടോ? ಆರ್ಟಿಪಿಸಿಆರ್ ದರ ಇಳಿಸಲು ರಾಜ್ಯ ಸರ್ಕಾರಕ್ಕೆ ಒತ್ತಡ ಬಂದ ಬಳಿಕ ಬಹುತೇಕ ಲ್ಯಾಬ್ಗಳು ತಪಾಸಣೆ ನಿಲ್ಲಿಸಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಆರ್ಟಿಪಿಸಿಆರ್ ದರ ಮೊದಲೇ ಇಳಿಸಲು ಸಾಧ್ಯವಾಗಿತ್ತಾದರೂ ಈವರೆಗೂ ಕಡಿತಗೊಳಿಸದೆ ಖಾಸಗಿ ಲ್ಯಾಬ್ಗಳಿಗೆ ಕೊಳ್ಳೆ ಲಾಭ ಹೊಡೆಯಲು ರಾಜ್ಯ ಸರ್ಕಾರವು ಅವಕಾಶ ಮಾಡಿಕೊಡಲು ಪ್ರಯತ್ನಿಸಿತ್ತು. ಟೆಸ್ಟ್ ನಿಲ್ಲಿಸಿದ ಲ್ಯಾಬ್ಗಳ ವಿರುದ್ಧ ರಾಜ್ಯ ಆರೋಗ್ಯ ಇಲಾಖೆಯು ಕ್ರಮ ಕೈಗೊಳ್ಳಬೇಕು. ಕೋವಿಡ್ ಪ್ರತಿರೋಧ ಕಾರ್ಯ ಚಟುವಟಿಕೆಗಳಲ್ಲಿ ಯುವಮೋರ್ಚಾ ಕಾರ್ಯಕರ್ತರು ಸದಾ ಸನ್ನದ್ಧರಾಗಿರುವರು. ಇದಕ್ಕಾಗಿ ರಾಜ್ಯದ ವಿವಿಧೆಡೆ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಯುವಮೋರ್ಚಾ ಹಮ್ಮಿಕೊಂಡಿದೆ ಎಂದು ಅವರು ಹೇಳಿದರು. ಯುವಮೋರ್ಚಾ ಜಿಲ್ಲಾಧ್ಯಕ್ಷ ಧನಂಜಯ ಮಧುರ್ ಅಧ್ಯಕ್ಷತೆ ವಹಿಸಿದ್ದರು. ಅಶೋಕ್ ಮಧುರ್, ಮನೀಷ್ ಮನೋಜ್ ಮೊದಲಾದವರು ಮಾತನಾಡಿದರು. ಜಿಲ್ಲಾ ಖಜಾಂಜಿ ಎನ್ ಜಿದೇಶ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಕಾಸರಗೋಡು ಮಂಡಲಾಧ್ಯಕ್ಷ ರಕ್ಷತ್ ಕೆದಿಲ್ಲಾಯ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಣಂಗೂರಿನ ಪೆರುಂಬಳ ಕಡವು ರಸ್ತೆಯ ದುರಸ್ತಿ ಕಾರ್ಯ ಅರ್ಧದಲ್ಲೇ ನಿಂತಿದೆ. ರಸ್ತೆಯ ದುರಸ್ತಿ ಕಾರ್ಯ ಮಾಡುವ ವೇಳೆ ಜಲಯೋಜನೆಯ ಪೈಪ್ಲೈನ್ ಒಡೆದಿರುವುದೇ ಈ ಸ್ಥಿತಿಗೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ. ಅಣಂಗೂರು ಪೆರುಂಬಳ ಕಡವು ರಸ್ತೆಯ ನವೀಕರಣಗೆ ಶಾಸಕ ಎನ್ಎನ್ ಎಲ್ಲಿಕುನ್ನು ಅವರ 2018-19 ಅಸೆಟ್ ಡೆವಲಪ್ಮೆಂಟ್ ಯೋಜನೆಯಲ್ಲಿ 25 ಲಕ್ಷ ರೂಪಾಯಿ ಮೀಸಲಿರಿಸಲಾಗಿತ್ತು. ನವೀಕರಣ ಕಾರ್ಯದ ಮಧ್ಯೆ ಪೈಪ್ಲೈನ್ ಒಡೆದು ರಸ್ತೆ ದುರಸ್ತಿ ಜತೆಗೆ ಜಲ ವಿತರಣೆಯು ಕೂಡ ಸ್ಥಗಿತವಾಗಿತ್ತು. ಇದರಿಂದ ಟಿಪ್ಪು ನಗರ, ಸುಲ್ತಾನ್ ನಗರ, ಮಸ್ತಾನ್ ರಸ್ತೆ ಎಂಬೆಡೆಗಳಲ್ಲಿರುವ 100ಕ್ಕಿಂತಲೂ ಹೆಚ್ಚಿನ ಮನೆಗಳ ಕುಡಿಯುವ ನೀರು ಮೊಟಕಾಗಿತ್ತು. ತುರುತ್ತಿ, ಕೊಲ್ಲಂಪಾಡಿ, ಬೇದಿರ, ಟಿಪ್ಪು ನಗರ, ಚಾಲ, ಪೆರುಂಬಳ ಈ ಭಾಗಗಳ ಜನರು ಅವಲಂಬಿಸಿರುವಂತಹ ರಸ್ತೆಯ ಪ್ರಯಾಣ ಇದೀಗ ದುಸ್ತರವಾಗಿದೆ. ಇದರಿಂದ ಕ್ರಿಯಾ ಸಮಿತಿ ರೂಪುಗೊಂಡು ಹೋರಾಟಗಳೊಂದಿಗೆ ಊರವರು ಮುಂದೆ ಬಂದರೂ ಅಧಿಕಾರಿಗಳ ಕಡೆಯಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆಯೂ ಉಂಟಾಗಿಲ್ಲ. ಬಳಿಕ ಊರವರು ಹಣ ಸಂಗ್ರಹಿಸಿ ಪೈಪ್ನ ದುರಸ್ತಿ ಕಾರ್ಯ ನಡೆಸಿದ್ದರೂ ನೀರಿನ ಒತ್ತಡದ ಕಾರಣದಿಂದ ಪೈಪ್ ಒಡೆದು ನೀರು ತುಂಬಿ ಸ್ಥಳ ಕೆಸರಿನ ಹೊಂಡದಂತಾಯಿತು. ಘಟನೆ ಖಂಡಿಸಿ ರಫೀಕ್ ಬೆದ್ರ, ಹಾರಿಸ್ ಪಳ್ಳಿಕಾಲ್, ಚೂಡಿ ಸತ್ತಾರ್, ಬಿ ಎ ಶಾಫಿ ಶರೀಫ್, ಖಾದರ್ ಪಳ್ಳಿಕಾಲ್, ಅಬ್ದುಲ್ ಸತ್ತಾರ್ ಮೊದಲಾದವರ ಮುಂದಾಳತ್ವದಲ್ಲಿರುವ ಕ್ರಿಯಾ ಸಮಿತಿಗಳು ಹಾಗೂ ರಾಜಕೀಯ ಪಕ್ಷಗಳು ಬಹಿರಂಗ ಹೋರಾಟದೊಂದಿಗೆ ಕಣಕ್ಕಿಳಿದವು. നിങ്ങൾ നാളെ പൈപ്പ് നന്നാക്കിയാലും ഞങ്ങൾ മറ്റെന്താ റോഡ് പണി തുടങ്ങും എന്നാണുള്ള. അപ്പം ഞങ്ങൾക്ക് പറയാനുള്ളത് ഞങ്ങൾ വാട്ടർ അതോറിറ്റിയെ ബന്ധപ്പെട്ട എല്ലാ വകുപ്പിലും മന്ത്രിക്ക് നിവേദനക്കൊക്കെ കൊടുത്ത് ഇനി പറയാനുള്ള അടിയന്തരമായി കലക്ടർ ഇടപെടണം. ഒരു യുദ്ധകാലാടിസ്ഥാനത്തിൽ 230 മീറ്റർ പൈപ്പിൻ്റെ പ്രശ്നമാണെന്നുള്ളത്. ആ 230 മീറ്റർ പൈപ്പ് വാട്ടർ അതോറിറ്റി അനുവദിക്കണം. ഇതിൽ അതിന് കുഴി കുഴിക്കുന്ന എന്തെങ്കിലും സംവിധാനം നഗരസഭ ആലോചിച്ചിട്ട് അതിനുള്ള ഫണ്ടുകൾ ഞങ്ങൾ തയ്യാറാക്കാം. പക്ഷേ ഞങ്ങൾക്ക് യുദ്ധകാലാടിസ്ഥാനത്തിൽ അവിടുത്തെ കുടിവെള്ള പ്രശ്നത്തിനുള്ള ഈ വെള്ളമൊലിച്ചു പോകുന്നതിനുള്ള പ്രശ്നങ്ങൾക്ക് ഒരുപാടാണ്. ഒടെത പൈപ്പുകളും ബദലസി റസ്തെ ദുരസ്തിക്ക് സൗകര്യ കൽപ്പിക്കുമെന്ന് ഒത്തായിച്ച് ശാസക എൻ എൻ എലിക്കുന്ന മുന്താളത്വത്തിൽ ഈ ഭാഗത്തിൽ നഗരസഭാ കൗൺസിലർഗളും ജില്ലാ അതോറിറ്റി എക്സിക്യൂട്ടീവ് ഇഞ്ചിനിയർ കെ സുദീപ് അവരിൽ ആഗ്രഹിച്ചിട്ടുണ്ട്. ನಗರಸಭಾ ಕೌನ್ಸಿಲರ್ಗಳಾದ ಮಜೀದ್ ಕೊಲ್ಲಂಪಾಡಿ, ಖಾಲಿದ್ ಪಚ್ಚಕಾಡ್, ಮಮ್ಮುಚಾಲ, ಸೈನುದ್ದೀನ್ ತುರುತಿ, ಅಸ್ಮಾ ಮೊಹಮ್ಮದ್, ಶಫೀರಾ ರಸಾಕ್ ಎಂಬುವರು ಶಾಸಕರೊಂದಿಗೆ ವಿದ್ಯಾನಗರದಲ್ಲಿರುವ ಜಲಪ್ರಾಧಿಕಾರ ಕಚೇರಿಗೆ ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೋವಿಡ್ ಸೋಂಕು ತೀವ್ರವಾಗಿ ಹರಡುವ ಹಿನ್ನೆಲೆಯಲ್ಲಿ ವ್ಯಾಪಾರ ಸಂಸ್ಥೆಗಳಲ್ಲಿ ಕೋವಿಡ್ ಮಾನದಂಡಗಳನ್ನು ಸರಿಯಾಗಿ ಪಾಲಿಸಲಾಗುತ್ತಿದೆಯೋ ಎಂದು ತಿಳಿಯಲು ಚೆಂಗಳ ಪಂಚಾಯತ್ನ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖಾ ಅಧಿಕಾರಿಗಳು ಜಂಟಿಯಾಗಿ ತಪಾಸಣೆ ನಡೆಸಿದರು.
ಕೋವಿಡ್ ಸೋಂಕು ತೀವ್ರವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ವ್ಯಾಪಾರ ಸಂಸ್ಥೆಗಳಲ್ಲಿ ಕೋವಿಡ್ ಮಾನದಂಡಗಳನ್ನು ಸರಿಯಾಗಿ ಪಾಲಿಸಲಾಗುತ್ತಿದೆಯೋ ಎಂಬುದನ್ನು ತಿಳಿಯಲು ಚೆಂಗಳ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ಅಂಗಡಿಗಳಿಗೂ ಮಾರುಕಟ್ಟೆಗಳಲ್ಲೂ ತಪಾಸಣೆ ನಡೆಸಿತು. ನಾಯಮಾರ್ ಮೂಲೆಪೇಟೆಯಿಂದ ತಪಾಸಣೆ ಆರಂಭಿಸಲಾಗಿತ್ತು. ಕೋವಿಡ್ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಅಧಿಕಾರಿಗಳು ವ್ಯಾಪಾರಸ್ಥರಿಗೆ ಸೂಚಿಸಿದ್ದಾರೆ. ಕಿರು ಲೇಖನ ವಿತರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಲಾಯಿತು. ಸಾಮಾಜಿಕ ಅಂತರ ಪಾಲಿಸಿ ಆಗಿರಬೇಕು ಅಂಗಡಿಗಳ ಕಾರ್ಯಚಟುವಟಿಕೆ. ಮಾಸ್ಕ್ ಕೈಕವಚ ಕಡ್ಡಾಯ ಧರಿಸಬೇಕು. ಅಂಗಡಿಗಳಿಗೆ ಆಗಮಿಸುವ ಗ್ರಾಹಕರು ಕೋವಿಡ್ ಮಾನದಂಡಗಳನ್ನು ಪಾಲಿಸಬೇಕು. ಕೋವಿಡ್ ಮಾನದಂಡಗಳನ್ನು ಪಾಲಿಸದ ವ್ಯಾಪಾರ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಾಸರಗೋಡ್ ಜಿಲ್ಲೆಯಲ್ಲಿ ತನ್ನ ಏറ്റവും കൂടുതൽ ಕೋವಿಡ್ ಕೇಸುಗಳ ರಿಪೋರ್ಟ್ ചെയ്ത ಗ್ರಾಮ ಪಂಚಾಯತ್ಗಳು ಒಂದാണ് ನಮ್ಮ ಚೆಂಗಳ ಗ್ರಾಮ ಪಂಚಾಯತ್. അതുകൊണ്ട് തന്നെ രണ്ടാം തരംഗത്തിലും ഏറ്റവും കൂടുതൽ കേസുകൾ വരുമെന്നുള്ള പ്രതീക്ഷയിൽ തന്നെയാണ് നമ്മുടെ ആരോഗ്യ പ്രവർത്തകരും പഞ്ചായത്ത് അംഗങ്ങളും പ്രവർത്തനം നടത്തിക്കൊണ്ടിരിക്കുന്നത്. അതിശക്തമായ പ്രതിരോധ പ്രവർത്തനങ്ങളാണ് നമ്മളിപ്പോൾ നടത്തിക്കൊണ്ടിരിക്കുന്നത്. എല്ലാ കടകളിലും ബോധവൽക്കരണ നോട്ടീസുകൾ കൊടുത്തിട്ടുണ്ട്. പിന്നെ കോവിഡ് രോഗമായി വരുന്നവരെ നമുക്ക് ഹോസ്പിറ്റലുകളിൽ ഇപ്പോൾ സൗകര്യങ്ങളില്ലാത്തതിൻ്റെ അടിസ്ഥാനത്തിൽ നമ്മൾ ഏകദേശം ഒരു 5 സ്ഥലങ്ങളിലായി ഗ്രാമപഞ്ചായത്തിൽ ഡൊമസ്റ്റിക് സെൻ്ററുകൾ എടുത്തിട്ടുണ്ട്. ബേർക്ക ഭാഗത്ത്, ബേവിഞ്ച ഭാഗത്ത്, പിന്നെ വിദ്യാനഗർ ഭാഗത്ത്, പിന്നെ സ്ത്രീകൾക്കുമായി പ്രത്യേകിച്ച് വിദ്യാനഗർ ഒരു ഡൊമസ്റ്റിക് സെൻ്റർ കൂടെ കണ്ടെത്തിയിട്ടുണ്ട്. അങ്ങനെ മൊത്തം 5 സെൻ്ററുകൾ തയ്യാറാക്കി നമ്മൾ ബാക്കി കാര്യങ്ങളെല്ലാം സജ്ജമാക്കിയിട്ടുണ്ട്. മുമ്പരുവ ദിനങ്ങളിലും ഹെച്ചിന തപാസണ നടത്തലാകുവുദു. ചെങ്കട പഞ്ചായത്ത് അധ്യക്ഷ ഖാദർ ഭദ്രിയ, കാര്യദർശി എം സുരേന്ദ്ര, ഹെൽത്ത് ഇൻസ്പെക്ടർ കെ എസ് രാജേഷ്, ജൂനിയർ ഹെൽത്ത് ഇൻസ്പെക്ടർകളായ കൃഷ്ണപ്രസാദ് ആസിഫ് എന്നിവരും തപാസണയ്ക്ക് മുന്താളത്വ വഹിച്ചു. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾಜ್ಯ ಸರ್ಕಾರದ ವ್ಯಾಕ್ಸಿನ್ ವಿತರಣಾ ಕಾರ್ಯಗಳಿಗೆ ಬೆಂಬಲ ಸೂಚಿಸಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಮುಖ್ಯಮಂತ್ರಿಗಳ ಸಂತ್ರಸ್ತ ನಿಧಿಗೆ 50 ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಲು ತೀರ್ಮಾನಿಸಿದೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣರ ಅಧ್ಯಕ್ಷತೆಯಲ್ಲಿ ಸೇರಿದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ವ್ಯಾಕ್ಸಿನ್ ವಿತರಣಾ ಕಾರ್ಯಗಳಿಗೆ ಬೆಂಬಲ ಸೂಚಿಸಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಮುಖ್ಯಮಂತ್ರಿಗಳ ಸಂತ್ರಸ್ತ ನಿಧಿಗೆ 50 ಲಕ್ಷ ರೂಪಾಯಿಗಳನ್ನು ನೀಡಲಿದೆ. ಇದಲ್ಲದೆ ಜಿಲ್ಲಾ ಪಂಚಾಯತ್ ಸದಸ್ಯರ 1 ತಿಂಗಳ ಆನರೇರಿಯಂ ಕೂಡ ನೀಡಲಾಗುವುದು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣರ ಅಧ್ಯಕ್ಷತೆಯಲ್ಲಿ ಸೇರಿದ ಸಭೆಯಲ್ಲಿ ರಾಜ್ಯ ಸರ್ಕಾರದ ಕೋವಿಡ್ ಪ್ರತಿರೋಧ ಕಾರ್ಯಗಳಿಗೆ ಶಕ್ತಿ ನೀಡುವ ಸಲುವಾಗಿ ತೀರ್ಮಾನ ಕೈಗೊಳ್ಳಲಾಯಿತು. ಕೋವಿಡ್ ಸೋಂಕು ಹರಡುವಿಕೆಯ ತುರ್ತು ಸನ್ನಿವೇಶ ಗಣನೆಗೆ ತೆಗೆದುಕೊಂಡು ಪ್ರತಿರೋಧ ಚಟುವಟಿಕೆಗಳನ್ನು ತೀವ್ರಗೊಳಿಸುವ ಕಾರ್ಯ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಕೋವಿಡ್ ಚಿಕಿತ್ಸೆ ಖಾತ್ರಿಗೊಳಿಸಲು ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದೆಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣ ಹೇಳಿದರು. ಜಿಲ್ಲಾ ಪಂಚಾಯತ್ ಮೆಂಬರ್ಮಾರೆಲ್ಲಾ ಅವರ 1 ಮಾಸತ್ತೆ ಒಣರೇರಿಯಂ ಕಕ್ಷಿ ರಾಜ್ಯತಿನ ಅತೀತಮಾಯ ಏಟವೂ ನಲ್ಲ ಸಪೋರ್ಟೋಡು ಕೂಡಿಯಾನ ಇನ್ನಲೆ ನಮ್ಮ ತೀರ್ಮಾನಿಸಿದ ಎಲ್ಲರೂ 1 ಮಾಸತ್ತೆ ಒಣರೇರಿಯಂ ಕೊಡ್ಕಾನ್ ತೀರ್ಮಾನಿಸು. 50 ಲಕ್ಷ ರೂಪಾಯಿ ಜಿಲ್ಲಾ ಪಂಚಾಯತ್ತಿನ್ಡೆ പിന്നെ ವ್ಯಾಕ್ಸಿನ್ ಚಾಲೆಂಜಿಲೇಕ್ ಮುಖ್ಯಮಂತ್ರಿಯ ವ್ಯಾಕ್ಸಿನ್ ಚಾಲೆಂಜಿಲೇಕ್ ಕೊಡ್ಕಾನ್ ಜಿಲ್ಲಾ ಪಂಚಾಯತ್ ತೀರ್ಮಾನಿಸು. ಈಗಾಗಲೇ ಹಲವಾರು ಮುಖ್ಯಮಂತ್ರಿಗಳ ಸಂತ್ರಸ್ತ ನಿಧಿಗೆ ವ್ಯಾಕ್ಸಿನ್ ಚಾಲೆಂಜ್ನ ಅಂಗವಾಗಿ ಹಣವನ್ನು ಒದಗಿಸಲಾಗಿದೆ. ವಿಶೇಷ ಕರೆಯಿಲ್ಲದೆ ದೇಣಿಗೆಯೂ ಕೂಡ ಲಭಿಸುತ್ತಿದೆ. ಈ ದೇಣಿಗೆ ಹಣವನ್ನು ವಿಶೇಷ ಖಾತೆಗೆ ಸೇರಿಸುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಮೇ 1 ಮಲಗಿದ ಸ್ಥಿತಿಯಲ್ಲಿರುವ ರೋಗಿಗಳಿಗೆ ಮನೆಗೆ ತಲುಪಿ ಕೋವಿಡ್ ವ್ಯಾಕ್ಸಿನ್ ನೀಡುವ ಯೋಜನೆಯನ್ನು ಜಿಲ್ಲಾ ಆರೋಗ್ಯ ವಿಭಾಗ, ರಾಷ್ಟ್ರೀಯ ಆರೋಗ್ಯ ವಿಭಾಗ ಸೇರಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಜಾರಿಗೆ ತರಲಿದೆ. ಬಳಿಕ ಅಂಗವಿಕಲರಿಗೂ ವ್ಯಾಕ್ಸಿನ್ ನೀಡಲು ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇಂದ್ರ ಸರ್ಕಾರದ ವ್ಯಾಕ್ಸಿನ್ ವಿತರಣಾ ನೀತಿಯನ್ನು ಖಂಡಿಸಿ ಎಡರಂಗದ ವತಿಯಿಂದ ರಾಜ್ಯವ್ಯಾಪಿ ಹಲವೆಡೆ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರಯುಕ್ತ ಕಾಂಜಂಗಾಡಿನಲ್ಲೂ ಎಡರಂಗದ ಸದಸ್ಯರು ಪ್ರತಿಭಟನೆ ನಡೆಸಿದರು. ರಾಜ್ಯವ್ಯಾಪಿ ಮನೆಯ ಆವರಣಗಳಲ್ಲೂ, ಪಕ್ಷದ ಕಚೇರಿಗಳಲ್ಲೂ, ಸಾಂಸ್ಕೃತಿಕ ಕೇಂದ್ರಗಳಲ್ಲೂ, ವಾಚನಾಲಯ ಸಹಿತ ಇರುವ ಸಂಸ್ಥೆಗಳಲ್ಲೂ ನಡೆಯಿತು ಹೋರಾಟ. ಕೋವಿಡ್ ಸಂಕಷ್ಟದ ಈ ಸಂದರ್ಭದಲ್ಲಿ ಜನರ ಮೇಲೆ ವ್ಯಾಕ್ಸಿನ್ ದರ ಹೊರಿಸಿದ ಕೇಂದ್ರ ಸರ್ಕಾರದ ನಡೆ ತಿದ್ದಬೇಕೆಂದು ಘೋಷಣೆ ಮೊಳಗಿಸಿ ಪ್ರತಿಭಟನೆ ನಡೆಸಲಾಯಿತು. ಕೋವಿಡ್ ಮಾನದಂಡ ಪಾಲಿಸಿ ಸಂಜೆ 5:30 to 6 ತನಕ ನಡೆದ ಹೋರಾಟದಲ್ಲಿ ಮನೆ ಮುಂದೆ ಕುಟುಂಬ ಸದಸ್ಯರು ಭಾಗಿಯಾದರು. ವ್ಯಾಕ್ಸಿನ್ ವಿತರಣೆ ಸಾರ್ವತ್ರಿಕ ಹಾಗೂ ಉಚಿತವಾಗಿ ಆಗಬೇಕು, ರಾಜ್ಯಗಳನ್ನು ಹೆಚ್ಚಿನ ಅಪಾಯಕ್ಕೆ ತಂದೊಡ್ಡುವ ಕೇಂದ್ರದ ನೀತಿಗಳನ್ನು ತಿದ್ದುಪಡಿ ಮಾಡಬೇಕು, ಉಚಿತ ವ್ಯಾಕ್ಸಿನ್ಗೆ PMK ಫಂಡ್ ವಿನಿಯೋಗಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಫಲಕ ಹಾಗೂ ಪೋಸ್ಟರ್ಗಳನ್ನು ಬಳಸಿ ಜತೆಗೆ ಘೋಷಣೆಗಳನ್ನು ಮೊಳಗಿಸಿ ಪ್ರತಿಭಟನೆ ನಡೆಸಲಾಯಿತು. ಉಚಿತ ವ್ಯಾಕ್ಸಿನ್ ನೀಡುವುದಾಗಿ ಘೋಷಿಸಿರುವ ರಾಜ್ಯದ ಎಡರಂಗ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸಿ ಪೋಸ್ಟರ್ಗಳನ್ನು ಪ್ರದರ್ಶಿಸಲಾಯಿತು. ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಲೈವ್ ಆಗಿ ಸೇರ್ಪಡೆಗೊಂಡರು. ಕಾಂಜಂಗಾಡು ನಗರಸಭಾಧ್ಯಕ್ಷೆ KV ಸುಜಾತ ತಮ್ಮ ಮನೆಯಲ್ಲೂ, CPIM ಜಿಲ್ಲಾ ಸಮಿತಿ ಸದಸ್ಯರಾದ ಅಡ್ವೊಕೇಟ್ PA ಅಪ್ಪುಕುಟ್ಟನ್, VV ರಮೇಶ್ ಕಾಂಜಂಗಾಡಲ್ಲೂ
ವಲಯ ಸಮಿತಿ ಕಚೇರಿಯಲ್ಲಿ ವಲಯ ಕಾರ್ಯದರ್ಶಿ ಅಡ್ವೊಕೇಟ್ ಎ ರಾಜಮೋಹನ್ ಮಾಜಿ ಶಾಸಕ ಹಿರಿಯ ನಾಯಕರು ಆಗಿರುವ ಪಿ ರಾಘವನ್ ಹೋರಾಟದಲ್ಲಿ ಭಾಗಿಯಾದರು ನ್ಯೂಸ್ ಬ್ಯೂರೋ ಕಾಸರಗೋಡು ಅಜಾನೂರ ಗ್ರಾಮ ಪಂಚಾಯತ್ 2015 ರ ವರ್ಷದಲ್ಲಿ ತನ್ನ ಸ್ವಂತ ಯೋಜನೆಯಡಿಯಲ್ಲಿ ಪಂಚಾಯತ್ನ ರಸ್ತೆ ಬದಿಗಳಲ್ಲಿ ಹಾಗೂ ಬರಡಾಗಿದ್ದ ಸಾರ್ವಜನಿಕ ಸ್ಥಳಗಳಲ್ಲಿ ಮಾವಿನ ಗಿಡಗಳನ್ನು ನೆಟ್ಟಿತ್ತು ಅದೀಗ ಹೂ ಕಾಣಿಸಿ ಮಾವು ಹಿಡಿಯಲು ಆರಂಭಿಸಿದೆ ಈ ಕುರಿತು ಒಂದು ವರದಿ 2015 ವರ್ಷದಲ್ಲಿ ಪಂಚಾಯತ್ ಸ್ವಂತ ಯೋಜನೆಯಲ್ಲಿ ಪಂಚಾಯತ್ನ ರಸ್ತೆ ಬದಿಗಳಲ್ಲೂ ಬರಡಾಗಿದ್ದ ಸಾರ್ವಜನಿಕ ಸ್ಥಳಗಳಲ್ಲೂ ಕಾಡು ಮಾವಿನ ಗಿಡಗಳನ್ನು ನೆಟ್ಟು ಬೆಳೆಸುವ ಕಾರ್ಯ ಆರಂಭಿಸಿತು ವಾರ್ಡ್ ಸದಸ್ಯರುಗಳು ಉದ್ಯೋಗ ಖಾತ್ರಿಯ ಕಾರ್ಮಿಕರ ಮುಂದಾಳತ್ವದಲ್ಲಿ ನೆಟ್ಟು ಬೆಳೆಸಿದ ಮಾವು ಈ ಬಾರಿ ಹೂ ಕಾಣಿಸಿ ಹಿಡಿಯಲು ಆರಂಭಿಸಿದೆ 2015 ಲಾನ ಕಿಲಿಕೋಡ್ ಗ್ರಾಮ ಪಂಚಾಯತ್ ಪೈದರ್ಗಂ ನಾಟ್ ಮಾವು ಪದ್ಧತಿ ಎಂಬ ಪೇರಿಲ್ ನಾಟ್ ಮಾವುಗಳുടെ ಸಂರಕ್ಷಣತನು ವ್ಯಾಪನತನು വേണ്ടിയുള്ള ಬೃಹತ್ತായിട്ടുള്ള ಪದ್ಧತಿ ಆರಂಭിച്ചത് ನಮ್ಮ ನಾಟಿಲ್ ಪಂಡು ಕಾಲತ್ತು ಒಟ್ಟನವದಿ ನಾಟ್ ಮಾವುಗಳಾಲ್ ಸಂಪನ್ನಮായിരുന്നു ക്രമേണ ഈ നാട്ടുമാവുകൾ അന്യമാവുകയും നാട്ടുമാവുകൾ തീർത്തുമില്ലാത്തൊരവസ്ഥ ഉണ്ടായി അതുകൊണ്ട് തന്നെ അവ സംരക്ഷിക്കുകയും അവ വ്യാപിപ്പിക്കുന്നതിനു വേണ്ടിയാണ് ഈ പദ്ധതി ആവിഷ്കരിച്ചത് മാണിയാട്ടിനിന്ന് തെക്കേ മാണിയാട്ട് വരകിന റസ്തയ ഇക്കടകളിലിരുവ മാവിന മരത്തിൽ ഈ ബാരി മാവു ഹിടിതിവേ പരിസര കാര്യകർത്തരു സഹ ആഗിരുവ മാജി അധ്യക്ഷ ടി വി ശ്രീധരൻ യോജനകെ മുന്താളത്വ വഹിച്ചിദ്ദരു ಪಂಚಾಯತ್ನ ಆಹಾರ ಸುರಕ್ಷಾ ಖಾತ್ರಿಗೊಳಿಸುವ ಗುರಿಯೊಂದಿಗೆ ಪುಂಜಪ್ಪಾಡ ಭತ್ತ ಬೇಸಾಯ ಮಾದರಿ ಬೀಜ ಬಿತ್ತನೆ ಗ್ರಾಮ ಮೊದಲಾದ ಯೋಜನೆಗಳಿಗೂ ಚಾಲನೆ ನೀಡಲಾಗಿದೆ ನ್ಯೂಸ್ ಬ್ಯೂರೋ ಕಾಸರಗೋಡು ತೆಕ್ಕನ್ ಬಡಕನ್ ಎಂಬ ಫೇಸ್ಬುಕ್ ಒಕ್ಕೂಟವೊಂದು ಅಂಗವಿಕಲರೋರ್ವರಿಗೆ ಜೀವನ ನಿರ್ವಹಿಸಲು ತ್ರಿಚಕ್ರ ವಾಹನ ನೀಡಿ ಮಾದರಿಯಾಗಿದೆ ಸಾಮಾಜಿಕ ಜಾಲತಾಣದ ಈ ಒಕ್ಕೂಟವು ಸ್ನೇಹಿತರ ಹಣಕಾಸಿನ ನೆರವಿನೊಂದಿಗೆ ಈ ಮಾದರಿ ಕಾರ್ಯ ನಿರ್ವಹಿಸಿದೆ ಈ ಕುರಿತು ಒಂದು ವರದಿ ಕಳೆದೆರಡು ವರ್ಷಗಳಿಂದ ಪ್ರವಾಸ ಲೋಕದಲ್ಲಿ ಕೇರಳದ ಹಲವು ಜಿಲ್ಲೆಗಳಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದ ತೆಕ್ಕನ್ ಬಡಕನ್ ಎಂಬ ಫೇಸ್ಬುಕ್ ಒಕ್ಕೂಟ ಪಳ್ಳಿಕೆರೆ ನಿವಾಸಿಗೆ ಜೀವನ ನಿರ್ವಹಿಸಲು ತ್ರಿಚಕ್ರ ವಾಹನ ಹಸ್ತಾಂತರಿಸಿತು ಕಾಂಜಂಗಾಡ್ನ ಸಾಮಾಜಿಕ ಕಾರ್ಯಕರ್ತ ಹರಿ ನಾರ್ತ್ ಕಾಟಚೇರಿ ತಿರುವನಂತಪುರದ ನಿವಾಸಿಯಾದ ಸಾಮಾಜಿಕ ಕಾರ್ಯಕರ್ತನೂ ಆಗಿರುವ ರಷ್ಯನ್ ರಶೀದ್ ಜಂಟಿಯಾಗಿ ತೆಕ್ಕನ್ ಬಡಕನ್ ಎಂಬ ಫೇಸ್ಬುಕ್ ಒಕ್ಕೂಟವನ್ನು ನಿರ್ಮಿಸಿದ್ದರು ಇದರ ಮೂಲಕ ಸಾಮಾಜಿಕ ಜಾಲತಾಣದ ಸ್ನೇಹಿತರ ನೆರವಿನೊಂದಿಗೆ ಸಾಮಾಜಿಕ ಕಾರ್ಯವನ್ನು ಒಗ್ಗೂಡಿಸುತ್ತಿದ್ದಾರೆ ವಾಹನದ ಕೀಲಿಕೈ ವಿತರಣಾ ಕಾರ್ಯವನ್ನು ಹೊಸದುರ್ಗ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಪಿ ಕೆ ಮಣಿ ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಹರಿ ನಾರ್ತ್ ಕೊಟ್ಟಚೇರಿ ಸಲಾಂ ಕೇರಳ ಶಿಬು ನಾರ್ತ್ ಕೊಟ್ಟಚೇರಿ ಖಾಲಿದ್ ಕೊಳಬಯಲ್ ಮೊದಲಾದವರು ಭಾಗಿಯಾದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಮತ ಎಣಿಕೆಗೆ ಜಿಲ್ಲೆಯಲ್ಲಿ ಸಿದ್ಧತೆ ಪೂರ್ಣ ಎಂದ ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಜಿಲ್ಲೆಯಲ್ಲಿ 5 ಕೇಂದ್ರಗಳಲ್ಲಾಗಿ ನಡೆಯಲಿದೆ ಮತ ಎಣಿಕೆ ರಾಜ್ಯ ವಿಧಾನಸಭಾ ಚುನಾವಣಾ ಪ್ರಯುಕ್ತ ಮತ ಎಣಿಕೆ ಪ್ರಕ್ರಿಯೆಗಳಿಗೆ ಜಿಲ್ಲೆಯಲ್ಲಿ ಸಿಬ್ಬಂದಿಗಳ ನೇಮಕ ಪೂರ್ಣ ಕಾಸರಗೋಡು ಕ್ಷೇತ್ರದಲ್ಲಿ 15 ರೌಂಡ್ಗಳಲ್ಲಾಗಿ ನಡೆಯಲಿದೆ ಮತ ಎಣಿಕೆ ರಾಜ್ಯ ಸರ್ಕಾರ ವ್ಯಾಕ್ಸಿನ್ ವಿತರಣೆಯಲ್ಲಿ ಎಸಗಿದೆ ಲೋಪ ಕೃತಕ ಅಭಾವ ಸೃಷ್ಟಿಸಲು ನಡೆಸಿದ ಹುನ್ನಾರವೆಂದು ಆರೋಪಿಸಿ ಯುವ ಮೋರ್ಚಾ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆಸಿತು ಪ್ರತಿಭಟನೆ ಕೋವಿಡ್ ಮಾನದಂಡಗಳನ್ನು ವ್ಯಾಪಾರ ಸಂಸ್ಥೆಗಳು ಸರಿಯಾಗಿ ಪಾಲಿಸುತ್ತಿದೆಯೋ ಎಂದು ಚೆಂಗಳ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ನಡೆಸಿತು ತಪಾಸಣೆ ರಾಜ್ಯ ಸರ್ಕಾರದ ವ್ಯಾಕ್ಸಿನ್ ವಿತರಣಾ ಕಾರ್ಯಗಳಿಗೆ ಬೆಂಬಲ ಸೂಚಿಸಿ ಕಾಸರಗೋಡು ಜಿಲ್ಲಾ ಪಂಚಾಯತ್ನಿಂದ ಮುಖ್ಯಮಂತ್ರಿಗಳ ಸಂತ್ರಸ್ತ ನಿಧಿಗೆ 50 ಲಕ್ಷ ರೂಪಾಯಿಗಳ ದೇಣಿಗೆ ಕೇಂದ್ರ ಸರ್ಕಾರದ ವ್ಯಾಕ್ಸಿನ್ ವಿತರಣಾ ನೀತಿ ಖಂಡಿಸಿ ಕಾಂಜಂಗಾಡಲ್ಲೂ ಎಡರಂಗದ ಸದಸ್ಯರಿಂದ ಮನೆಗಳ ಮುಂಭಾಗದಲ್ಲಿ ನಡೆಯಿತು ಪ್ರತಿಭಟನೆ ಎಲ್ಲರಿಗೂ ನೋವುಗಳು ಇವೆ ಅದನ್ನು ತೋರಿಸುವ ವಿಧಾನ ಬೇರೆ ಬೇರೆಯಾಗಿದೆ ಹತ್ತಿರದವರ ಬಳಿ ಕಣ್ಣೀರಾಗಿಯೂ ಗೊತ್ತಿಲ್ಲದವರ ಬಳಿ ನಗುವಾಗಿಯೂ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು